ಸಿಲಿಕಾನ್ ಸಿಟಿಯಲ್ಲಿ ಕುಡಿದು ವಾಹನ ಚಲಾಯಿಸ್ತೀರಾ? ಹುಷಾರ್, ಕುಡಿದು ವಾಹನ ಚಲಾಯಿಸುವವರೇ ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿ ಕುಡಿದು ವಾಹನ ಚಲಾಯಿಸುವವರಿಗೆ ಬಿಗ್ ಶಾಕ್ ಇದು. ದಕ್ಷಿಣ ವಿಭಾಗದ ಸಂಚಾರಿ ಡಿಸಿಪಿ ಶಿವಪ್ರಕಾಶ್ ದೇವರಾಜ್ ಸ್ಪೆಷಲ್ ಡ್ರೈವ್. ದಕ್ಷಿಣ ವಿಭಾಗದಲ್ಲಿ 41 ಕಡೆ ಚೆಕ್ಪೋಸ್ಟ್ ಅನ್ನು ಹಾಕಿ ಸ್ಪೆಷಲ್ ಡ್ರೈವ್. ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಪ್ರತಿಯೊಂದು ವಾಹನವನ್ನೂ ಕೂಡ ತಪಾಸಣೆ ಮಾಡಲಾಗುತ್ತೆ. ಕುಡಿದು ವಾಹನ ಚಲಾಯಿಸುವವರಿಗೆ ಸ್ಥಳದಲ್ಲೇ ದಂಡ ವಿಧಿಸಲಾಗುತ್ತೆ. ಒಂದೇ ರಾತ್ರಿಯಲ್ಲಿ 160 ಅಧಿಕ ಕೇಸ್ ದಾಖಲಾಗಿದೆ. ಕುಡಿದು ವಾಹನ ಚಲಾಯಿಸುವವರಿಗೆ ಸ್ಪೆಷಲ್ ಡ್ರೈವ್ ಮೂಲಕ ಶಾಕ್ ನೀಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕುಡಿದು ವಾಹನ ಚಲಾವಣೆ ಮಾಡುವವರು ನೋಡಲೇಬೇಕಾದಂತಹ ಸುದ್ದಿ ಇದು. ಕುಡಿದು ವಾಹನ ಚಲಾಯಿಸುವವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ದಕ್ಷಿಣ ವಿಭಾಗದಲ್ಲಿ 41 ಕಡೆ ಚೆಕ್ ಪೋಸ್ಟ್ ಅನ್ನು ಹಾಕಿ ಸ್ಪೆಷಲ್ ಡ್ರೈವ್ ಮಾಡಲಾಗ್ತಾ ಇದೆ. ಇವತ್ತು ನಾವು ಸೌತ್ ಟ್ರಾಫಿಕ್ ಡಿವಿಷನಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಟೋಟಲ್ಲು ನಮ್ಮ ಸೌತ್ ಡಿವಿಷನಲ್ಲಿ 41 ಪ್ರದೇಶಗಳಲ್ಲಿ ನಾವು ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾ ಇದ್ದೀವಿ. ಸೊ ಒಂದೊಂದು ಅಂದರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಎಬೋ ಲೆವೆಲ್ ಆಫೀಸರು, ಇನ್ಸ್ಪೆಕ್ಟರ್ಸು, ಎ ಸಿ ಪಿಸು ಎಲ್ಲರೂ ನಾವು ಡ್ರಂಕ್ ಅಂಡ್ ಡ್ರೈವ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬಾಡಿ ಕ್ಯಾಮ್ ಯೂಸ್ ಮಾಡಿಕೊಂಡು ಪ್ರೊಸೀಜರ್ ಪ್ರಕಾರ ಏನಿದೆ ಅದನ್ನ ನಾವು ಮಾಡ್ತಾ ಇದ್ದೀವಿ. ಇದರದ್ದು ಮುಖ್ಯ ಉದ್ದೇಶ ಏನಂದರೆ ಇತ್ತೀಚಿನ ಕಾಲದಲ್ಲಿ ನಮಗೆ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿ ಆಕ್ಸಿಡೆಂಟ್ಸ್ ಆಗುವಂಥ ಸಂದರ್ಭಗಳು ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಈ ಡ್ರೈವನ್ನು ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ಈಗ ನಾವು ಇದೊಂದು ಕಾರ್ಯಾಚರಣೆ ಪ್ರತಿ ವಾರ ಅಥವಾ ಪ್ರತಿ 15 ದಿವಸಕ್ಕೊಮ್ಮೆ ನಾವು ಇವತ್ತು ನಾವು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಬೆಂಗಳೂರಿನಲ್ಲಿ ಅದರಲ್ಲೂ ದಕ್ಷಿಣ ವಿಭಾಗದಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡುವವರಿಗೆ ಶಾಕ್ ಕೊಡ್ತಾ ಇದ್ದಾರ ಪೊಲೀಸರು? ಏನಿದು ಸ್ಪೆಷಲ್ ಡ್ರೈವ್? ವೀಣಾ, ಹೌದು, ಪ್ರಮುಖವಾಗಿ ಏನು ಬೆಂಗಳೂರಿನ ದಕ್ಷಿಣ ವಿಭಾಗದಲ್ಲಿ ಆಗಲೇನು ನಿನ್ನೆ ರಾತ್ರಿ ಸ್ಪೆಷಲ್ ಡ್ರೈವ್ ಅಂದ್ರೆ ಸಂಚಾರಿ ಪೊಲೀಸರು ಸ್ಪೆಷಲ್ ಡ್ರೈವ್ ಅನ್ನ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಈ ಕೋರ್ಮಂಗಲ ಇರ್ಬೋದು ಮತ್ತೆ ಜಯನಗರ ಇರ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಏನು ಮದ್ಯಪ್ರಿಯರು ತಡರಾತ್ರಿಯವರು ಕೂಡ ಕುಡ್ಕೊಂಡು ಮತ್ತೆ ವಾಹನವನ್ನ ಚಲಾವಣೆ ಮಾಡ್ತಾರೆ. ಇದು ಹೆಚ್ಚಾಗಿ ಕಂಡುಬರ್ತಿರ್ತಕ್ಕಂಥ, ಜೊತೆಗೆ ಆ ಭಾಗದಲ್ಲಿ ಹೆಚ್ಚಾಗಿ ಆಕ್ಸಿಡೆಂಟ್ ಗಳು ಆಗ್ತಾ ಇದೆ. ಇದು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಕುಡಿತದಿಂದ ಆಗ್ತಿರ್ತಕ್ಕಂಥ ಆಕ್ಸಿಡೆಂಟ್ ಗಳು ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಯಾರ್ಯಾರು ಕುಡಿದು ವಾಹನವನ್ನ ಚಲಾವಣೆ ಮಾಡ್ತಾರೆ ಅಂತವರ ಮೇಲೆ ಸ್ಪೆಷಲ್ ಡ್ರೈವ್ ಅನ್ನ ಮಾಡಿರ್ತಕ್ಕಂಥ. ಸದ್ಯ ನಿನ್ನೆ ಒಂದೇ ರಾತ್ರಿಗೆ 160 ಹೆಚ್ಚು ಕೇಸ್ಗಳು ದಾಖಲಾಗಿರ್ತಕ್ಕಂಥದ್ದು ವೀಣಾ. ಪ್ರಮುಖವಾಗಿ ಏನು ಪ್ರತಿ ವಾರವೂ ಕೂಡ ಪ್ರತಿ ವಾರದಲ್ಲಿ ಒಂದು ದಿನ ಈ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಏನು ಚಿಂತನೆಯನ್ನು ಕೂಡ ಮಾಡಿದ್ರೆ. ಪ್ರಮುಖವಾಗಿ ನಿನ್ನೆ ಏನು ತಡರಾತ್ರಿ 2 ಗಂಟೆವರೆಗೂ ಕೂಡ ಸ್ಪೆಷಲ್ ಡ್ರೈವ್ ಅನ್ನ ಮಾಡಲಾಗಿತ್ತು. ಬರೋಬ್ಬರಿ 160 ಹೆಚ್ಚು ಕುಡಿದು ವಾಹನ ಚಲಾವಣೆ ಮಾಡ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಸಾಕಷ್ಟು ಜನ ಅಂದ್ರೆ 1 ಗಂಟೆವರೆಗೂ ಕೂಡ ಸಾಕಷ್ಟು ವಾಹನಗಳು ಕೂಡ ಓಡಾಡ್ತಾ ಇತ್ತು. ಈ ವಾಹನಗಳ ಮಧ್ಯೆ ಅಂದ್ರೆ ಟ್ರಾಫಿಕ್ ಜಾಮ್ ಕೂಡ ಅಲ್ಲಲ್ಲಿ ಸ್ವಲ್ಪ, ಯಾಕಂದ್ರೆ ಈ ಗಾಡಿಯನ್ನ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಅಲ್ಲಿ ತಪಾಸಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಸ್ವಲ್ಪ ಮಟ್ಟಿನಲ್ಲಿ ಇತ್ತು. ಸದ್ಯ ಈಗ 160 ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಏನು ವಾಹನಗಳನ್ನ ತಪಾಸಣೆಯನ್ನ ಮಾಡ್ತಕ್ಕಂಥ ಮತ್ತೆ ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನ ಹಾಕ್ತಕ್ಕಂಥ ಕೆಲಸಗಳನ್ನ ಮಾಡ್ತೇವೆ ಅನ್ನೋದನ್ನ ಕೂಡ ಈಗಾಗಲೇ ಡಿಸಿಪಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ವೀಣಾ. ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.